ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಗೊತ್ತಿದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿದ್ವಿ. ಇಲ್ಲಿ ಎರಡು ದಿನ ಒಂದಷ್ಟು ಜಾಗಗಳನ್ನ ಕವರ್ ಮಾಡೋಣ ಅಂತ. ಸೊ ನಾವು ಫಸ್ಟ್ ಈಗ ಹೋಗ್ತಾ ಇರೋದು ಲೊಂಬಾರ್ಡ್ ಸ್ಟ್ರೀಟ್ ಅಂತ. ಈ ಸ್ಟ್ರೀಟ್ನ ನೀವು ಸುಮಾರಷ್ಟು ಮೂವೀಸಲ್ಲೂ ನೋಡಿರ್ತೀರ, ಹಾಗೆಯೇ ಅಮೆರಿಕ ಮೂವಿನಲ್ಲೂ ಕೂಡ ಈ ಜಾಗನ ಇದೆ. ಸೊ ಬನ್ನಿ, ನಾನೀಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದೆ ಏನು ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ಅದರ ಸ್ಪೆಷಾಲಿಟಿ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಮೆರಿಕ ಮೂವಿನಲ್ಲಿ ಹೇಗಿದೆ ನಮ್ಮ ದೇಶ ಸಾಂಗ್ ಇದೆಯಲ್ಲ, ಅದ್ರ ಸ್ಟಾರ್ಟಿಂಗ್ ಅಲ್ಲೇ ಇದು ಲೊಂಬಾರ್ಡ್ ಸ್ಟ್ರೀಟ್ನ ತೋರಿಸ್ತಾರೆ, ನೀವು ನೋಡ್ಬೋದು ಈ ಸಾಂಗಲ್ಲಿ. ನೋಡಿ, ಈ ಪಾಯಿಂಟಿಂದ ಲೊಂಬಾರ್ಡ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಇದು ಏನಿಲ್ಲ, ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. ಒಂಥರ ಎಸ್ ಶೇಪಲ್ಲಿ, ಕರ್ವ್ ಶೇಪಲ್ಲಿನೇ ಹೋಗ್ತೀವಿ ಎಲ್ಲರೂನು. ಅದ್ರ ಮೇಲೆ ಕಾರಲ್ಲಿ ಬರೋದೇ ಅಲ್ಲಿ ಒಂದು ತುಂಬಾ ಸ್ಪೆಷಲ್ಲು. ಹಾಗೆಯೇ ಇದು 8 ಕರ್ವ್ಸ್ ಇದೆ ಅಂತ ಹೇಳ್ತಾರೆ ಇಲ್ಲಿ. ಸೊ ಮೇಲಿಂದ ಕೆಳಗೆ ಏನು ಬರ್ತೀವಲ್ಲ ಅಷ್ಟೇ ಲೊಂಬಾರ್ಡ್ ಸ್ಟ್ರೀಟು. ಇದು ಅಷ್ಟೇ, ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಎಸ್ಪೆಷಲಿ ತುಂಬಾ ಫೇಮಸ್ ಇಲ್ಲಿ. ಈ ಸ್ಟ್ರೀಟಲ್ಲಿ ಕೆಳಗೆ ಹೋದ್ಮೇಲೆ ಕೂಡ ನಾನು ಮೇಲಿಂದ ಟಾಪ್ ವ್ಯೂವಿಂದ ಇದು ಹೆಂಗೆ ಕಾಣುತ್ತೆ ಮತ್ತು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಇದು ಅಂತ ತೋರಿಸ್ತೀನಿ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಇದನ್ನು ಎಲ್ಲರೂ ಕೂಡ ವಿಸಿಟ್ ಮಾಡೇ ಮಾಡ್ತಾರೆ. ನಾವೀಗ ಲ್ಯಾಂಬಾರ್ಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಈ ಸ್ಟ್ರೀಟು ತುಂಬಾ ಫೇಮಸ್ಸು, ನೀವು ಅಮೆರಿಕ ಫಿಲಮ್ ನೋಡಿದರೆ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಇದು ಒಂಥರ ಇದು ಕರ್ವ್ ಥರ ಇದೆ. ಸೊ ಮೇಲಿಂದ ಕಾರ್ಸು ಈ ಥರ ಬಂದು ಈ ಥರ ಎಕ್ಸಿಟ್ ಆಗುತ್ತೆ. ಸೊ ಇದು ಕ್ಯಾಲಿಫೋರ್ನಿಯಾದಲ್ಲಿ ತುಂಬಾ ಫೇಮಸ್ಸು, ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಕಾರ್ ಬರ್ತಿದೆ ಅಲ್ವಾ. ಸೊ ಇದು ಕರ್ವ್ ಆಗಿ ಬರುತ್ತೆ. ಸೊ ಇದು ಫೇಮಸ್ ಅಂತಲೇ ಹೇಳ್ಬೋದು ಇಲ್ಲಿ. Elles sont posées où ? ಹಾಗೆಯೇ ಇಲ್ಲಿ ನೋಡ್ತಿರೋದು ವೇಮೋ ಕಾರ್ ಅಂತ. ಈ ಕಾರ್ ಅಷ್ಟೇ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ತುಂಬಾ ಫೇಮಸ್ಸು, ತುಂಬಾ ಓಡಾಡುತ್ತೆ ಇದು. ಅಟ್ಲೀಸ್ಟ್ ರೋಡಿಗೆ ಒಂದೊಂದು ಕಾರ್ ಇರುತ್ತೆ. ಇದು ಡ್ರೈವರ್ಲೆಸ್ ಕಾರು. ಈ ಕಾರಲ್ಲಿ ಕೂಡ ನಾವು ಹೋಗಿದ್ವಿ, ಆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ ವಿಡಿಯೋಗೂ ಕೂಡ ವೇಟ್ ಮಾಡ್ತಾ ಇರಿ. ಹಾಗೆಯೇ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಒಂದು ಕ್ರೂಸ್ಗೆ ಹೋಗಿದ್ವಿ. ಈ ಕ್ರೂಸಲ್ಲಿ ನಮ್ಮನ್ನ ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದರೆ ಗೋಲ್ಡನ್ ಗೇಟ್ ಬ್ರಿಡ್ಜ್ ಕೆಳಗಿಂದ ನಾವು ಪಾಸ್ ಆಗ್ತೀವಿ. ಸೊ ಗೋಲ್ಡನ್ ಗೇಟ್ ಬ್ರಿಡ್ಜಿಂದ ಪಾಸ್ ಆಗಿ ಹಾಗೆಯೇ ಯೂ ಟರ್ನ್ ತೊಗೊಂಡು ವಾಪಸ್ ಬರೋ ಥರ. ಸೊ ಇದಂತೂ ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಗೋಲ್ಡನ್ ಗೇಟ್ ಬ್ರಿಡ್ಜ್ ನೋಡೋದು ಒಂದು ಬಕೆಟ್ ಲಿಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಈಗ ನಾವು ಕ್ರೂಸ್ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ನಮ್ಮ ಕ್ರೂಸ್ಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಾಗೆಯೇ ನಾವು ಅದಕ್ಕೋಸ್ಕರ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಇಲ್ಲಿ ಎರಡು ಜಾಗಗಳಿದೆ, ಒಂದು ಫಿಷರ್ಮ್ಯಾನ್ಸ್ ವಾರ್ಫ್ ಅಂತ, ಹಾಗೆಯೇ ಇನ್ನೊಂದು ಪಿಯರ್ 39 ಅಂತ. ಈ ಎರಡು ಪ್ಲೇಸಸ್ ಕೂಡ ಇಲ್ಲಿ ತುಂಬಾ ಫೇಮಸ್. ಇದು ಇಲ್ಲಿ ಫೇಮಸ್ ಅಟ್ರ್ಯಾಕ್ಷನ್ಸ್. ಯಾಕಪ್ಪ ಅಂತಂದರೆ ಇಲ್ಲಿನ ಸೀ ಫುಡ್ಡು ತುಂಬಾ ಫೇಮಸ್ಸು, ಮತ್ತು ಡೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ವ್ಯೂ ಕೂಡ ಅಷ್ಟೇ, ನಾವು ಸೀ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡೋ ಥರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶಾಪ್ಸ್ ಇದೆ, ಸೊ ಏನಂದರೆ ಶಾಪಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪಿಯರ್ 39 ಸೀ ಲಯನ್ಸ್ ಕೂಡ ಇದೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇದನ್ನೆಲ್ಲ ಹಾಗೆಯೇ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ಜಸ್ಟ್ ನಾವು ಇಲ್ಲಿ ಕ್ರೂಸ್ ಹತ್ರ ಬರ್ತಿದ್ದೀವಿ, ಯಾಕಂದರೆ 5:30 ನಮ್ಮದು ಸ್ಲಾಟ್ ಇತ್ತು. ಸೊ ಇದೇನೇ ನಮ್ಮದು ಕ್ರೂಸ್ ಇವಾಗ ನಾವು ಹೋಗೋದು. ಅಷ್ಟರಲ್ಲಾಗಲೇ ಒಂದು ರೌಂಡ್ ಕರ್ಕೊಂಡು ಹೋಗಿ ಬೇರೆ ಪ್ಯಾಸೆಂಜರ್ಸ್ ಎಲ್ಲ ಇಳಿತಾ ಇದ್ರು, ಸೊ ನಾವಲ್ಲಿ ಕ್ಯೂ ಆಗಿ ನಿಲ್ಲಬೇಕಿತ್ತು. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವರೆಲ್ಲ ಆಚೆ ಬಂದಮೇಲೆ ಒಳಗಡೆ ಹೋಗಬೇಕಿತ್ತು, ಸೊ ಅದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಕ್ರೂಸ್ಗೆ ಹೋಗ್ತಾ ಇದ್ದೀವಿ, ಇಲ್ಲಿ ಲೈನಲ್ಲಿ ನಿಲ್ಲಕ್ಕೆ ಹೇಳಿದ್ದಾರೆ. ಸೊ ತುಂಬ ದೊಡ್ಡ ಲೈನ್ ಇದೆ, ಇವಾಗ ನಿಂತ್ಕೋಬೇಕು, ಬನ್ನಿ ನೋಡೋಣ. As we depart our berth, we'll start to take duration, and we ask that you pay particularly close attention to the safety aspects of that duration. We'll be on the open San Francisco Bay, and get quite rolly out there, especially underneath the Golden Bridge. So please be prepared to take speed or grab a handful at any time should rise. Also, it's about relaxing and having fun, so please slow down. Walk, don't run. And use the handrails, especially on stairways. Keep your little ones in sight, and remind them not to stand on the benches or sit on the backs. When you're out on the deck, please don't lean over the boat's railing. Life jackets are located under labeled benches on the passenger doors. ಸೊ ನಮ್ಮ ಕ್ರೂಸ್ ರೈಡ್ ಸ್ಟಾರ್ಟ್ ಆಯಿತು. ನೀವು ದೂರದಲ್ಲಿ ನೋಡ್ತಿದ್ದೀರಲ್ಲ, ಆಲ್ರೆಡಿ ನಮಗಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಕಾಣ್ತಾ ಇದೆ, ತುಂಬಾ ದೂರದಲ್ಲಿದೆ. ಸೊ ಈಗ ಅದರ ಹತ್ರನೇ ಹೋಗ್ತಾ ಇದ್ದೀವಿ ಕ್ರೂಸಲ್ಲಿ. ಸೊ ಬನ್ನಿ ಹೋಗೋಣ. Thank you.
ಹೋಗ್ತಾ ವ್ಯೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಂದು ಏನಾಯ್ತಂದರೆ ಅಲ್ಲೊಂದು ಬರ್ಡ್ ಬಂತು, ಅದು ನಮ್ಮ ಕ್ರೂಸ್ ಶಿಪ್ನೇ ಫಾಲೋ ಮಾಡ್ತಾ ಇತ್ತು, ಅದು ಎಲ್ಲರೂ ಫೋಟೋ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಒಂದು 20 ನಿಮಿಷಗಳ ಕಾಲ ಕ್ರೂಸ್ ರೈಡ್ ಆದಮೇಲೆ ಫೈನಲಿ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಬಂದುಬಿಟ್ವಿ. ಸೊ ಎಲ್ಲರ ಎಕ್ಸೈಟ್ಮೆಂಟ್ ಲೆವೆಲ್ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದ್ರ ಕೆಳಗಿಂದ ಹೋಗ್ತೀವಲ್ವ, ಅದು ಏನೋ ಒಂಥರ ನಮಗೆ ಖುಷಿ. ಎಲ್ಲರೂ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊತಾ ಇದ್ರು. ಸೊ ಈಗ ನಾವು ಪಾಸ್ ಆಗಿ ಆ ಕಡೆಯಿಂದ ವಾಪಸ್ ಬರ್ತಾ ಇದ್ವಿ, ಆಲ್ರೆಡಿ ಇಲ್ಲಿ ಸ್ವಲ್ಪ ದೂರ ಬಂದಿದ್ದೀವಿ. ಹಾಗೆಯೇ ನೆಕ್ಸ್ಟ್ ನೀವು ನೋಡ್ತಿರೋದು ಆಲ್ಕಾಟ್ಸ್ ಐಲ್ಯಾಂಡ್ ಅಂತ, ಇದು ಮಧ್ಯದಲ್ಲಿದೆ. ಈ ಪ್ರಿಸನ್ನು ಯುನೈಟೆಡ್ ಸ್ಟೇಟ್ಸಲ್ಲಿ ತುಂಬಾ ಹಳೆ 19th century ಪ್ರಿಸನ್ನು, ಹಾಗೆ ಇದನ್ನು ಸೇಫ್ ಮತ್ತು ಸೆಕ್ಯೂರ್ ಪ್ರಿಸನ್ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಡೇಂಜರಸ್ ಕ್ರಿಮಿನಲ್ಸ್ ಯಾರ್ಯಾರು ಇದ್ದರು ಆ ಟೈಮಲ್ಲಿ, ಸೊ ಅವ್ರನ್ನೆಲ್ಲ ಇಲ್ಲಿ ಬಂಧಿಸಿ ಇಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಸುಮಾರಷ್ಟು ಕೈದಿಗಳು ಈ ಜೈಲಿಂದ ಎಸ್ಕೇಪ್ ಆಗೋಕ್ಕೆ ಕೂಡ ಟ್ರೈ ಮಾಡಿದರು, ಬಟ್ ಇದು ತುಂಬ ಸೆಕ್ಯೂರ್ ಪ್ರಿಸನ್ ಆಗಿರೋದ್ರಿಂದ ಎಲ್ಲರೂ ಅಟೆಂಪ್ಟ್ ಫೇಲ್ ಆಯಿತು, ಅವ್ರು ಯಾರೂ ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಇದು ತುಂಬಾ ಹಳೆಯದಾಗಿ ಎಲ್ಲ ಒಂಥರ ಪಾಳು ಬಿದ್ದಿರೋ ಥರ ಆಗಿಬಿಟ್ಟಿತ್ತು. ಇದು ಕೂಡ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ ಅಂತಲೇ ಹೇಳ್ಬೋದು.
ಗೇಟ್ ಬ್ರಿಡ್ಜ್. ಸೂಪರ್ ನೀರಜ್. ಗೋಲ್ಡನ್ ಗೇಟ್ ಬ್ರಿಡ್ಜ್ ಹೆಂಗಿತ್ತು ನೋಡಿಲಿ? ಸೂಪರ್, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನಾವೆಲ್ಲ ಅಮೇರಿಕಾ ಅಮೇರಿಕಾ ಫಿಲಮ್ ನೋಡಿ ಇಂಥ ಜಾಗಗಳಿಗೆಲ್ಲ ನಾವು ಹೋಗಬೇಕು ಅಂತ ಅನ್ಕೊತಾ ಇದ್ವಿ. ಸೊ ಬಕೆಟ್ ಲಿಸ್ಟ್ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಈ ಕಡೆ ಬಂದ್ವಿ. ನಾನು ಹೇಳ್ದಂಗೆ ಇಲ್ಲಿ ಸೀ ಲಯನ್ಸ್ ಇದೆ, ಸುಮಾರಷ್ಟು ಸೀ ಲಯನ್ಸ್ ಇತ್ತು ಇಲ್ಲಿ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ನೋಡಪ್ಪ ಸೀ ಲಯನ್ಸ್. ನೋಡಿದ್ರಿ ಅಲ್ವಾ ಸೀ ಲಯನ್ಸ್ ಎಷ್ಟೊಂದು ಇತ್ತು ಅಂತ. ಹಾಗೆಯೇ ಇಲ್ಲಿ ಬಂದರೆ ಒಂದು ಸ್ವಲ್ಪ ಶಾಪಿಂಗ್ ಸ್ಟ್ರೀಟ್ ಥರ ಇತ್ತು, ಅದಕ್ಕೇ ಹಾಗೇ ವಾಕಿಂಗ್ ಮಾಡಿಕೊಂಡು ಅಲ್ಲಿ ಏನೇನಿದೆ ಅಂತ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಇದೆಲ್ಲ ಸುತ್ತಮುತ್ತಲೇ ಇರೋದು. ಅದಾದಮೇಲೆ ಅಲ್ಲೇ ನೀವು ನೋಡ್ತಾ ಇದ್ದೀರಲ್ವಾ ಮೇರಿ ಗೋ ರೌಂಡ್ ಇತ್ತು. ನನ್ನ ಮಗ ಆಟ ಆಡಬೇಕು ಅಂತ ಅಂದ, ಸೊ ಅದಕ್ಕೆ ಇಲ್ಲಿ ಟಿಕೆಟ್ನ ತಗೊಂಡ್ವಿ. ಸೊ ನೋಡಿದ್ರಿ ಅಲ್ವಾ ಇಷ್ಟನ್ನೆಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಡೇ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಏನೇನು ಮಾಡಿದ್ವಿ ಅಂತಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ಎಲ್ಲರೂ ಪ್ಲೀಸ್ ಕಾಯ್ತಾ ಇರಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.